ಶ್ರೀ, ನೀನ್ ಹಚ್ಚೆ ಹಾಕಿಸ್ಕೊಂಡಿದ್ದ ದಿನ ನಿನಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಸಂತೋಷ ಪಟ್ಟಿದ್ದೆ. ಯಾಕಂದ್ರೆ ಅವತ್ತು ನಾನು ನಿನ್ನನ್ನ ಮದ್ವೆ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಏನಾಯ್ತು ಅಣ್ಣಂಗೆ, ಯಾಕೆ ಕಿರ್ಚ್ಕೋತಾ ಇದ್ದಾನೆ? ಏನೋ ಶಬ್ದ ಆಗ್ತಾ ಇದೆ, ಏನದು? ಯಾರೋ ಕಿರ್ಚ್ಕೊಳ್ತಾ ಇದ್ದಾರೆ. ಪಾಪ ಅರ್ಚ್ಕೋತಿರ್ಬೇಕು. ಇವಾಗ ಇವಾಗ ಅವನಿಗೆ ಆಗಾಗ ಹಳೆದೆಲ್ಲ ನೆನಪು ಬರೋಕ್ ಶುರು ಆಗಿದೆಯಲ್ಲ, ಆತರ ಏನಾದ್ರೂ ನೆನ್ಪಿಗೆ ಬಂದಿದೆ ಅನ್ಸುತ್ತೆ. ಪಾಪ ಏನೋ ಸಂಕಟ ಆಗ್ತಿರ್ಬೇಕು. ಯಾವ್ದಕ್ಕೂ ಒಂದ್ಸರಿ ಅವ್ನ ರೂಮ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ ರೀ, ಅವನಿಗೆ ನಿದ್ದೆ ಮಾತ್ರ ಕೊಟ್ಟಿದ್ದಾರೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬಿಡ್ತಾನೆ. ಈಗ ನೀವೇನಾದ್ರೂ ಹೋದ್ರು ನಿಮ್ಮನ್ನ ನೋಡಿದ್ಮೇಲೆ ಅವ್ನು ಮತ್ತೆ ಏನಾದ್ರೂ ಗಲಾಟೆ ಶುರು ಮಾಡ್ತಾರೆ, ಆಮೇಲೆ ನಿದ್ದೆ ಮಾಡಲ್ಲ ಅಷ್ಟೆ. ಅಯ್ಯೋ ಪಾಪ, ಆಗ್ಲಿಂದ ಕಿರಿಚ್ತಾ ಇದ್ದಾನೆ, ಅದಕ್ಕಾದ್ರೂ ಅಣ್ಣ ಏನಾಯ್ತು ನಿಂಗೆ?
ಅಲ್ಲಿ ಯಾರು ಇಲ್ಲ ಕಣೋ, ಸಮಾಧಾನ ಮಾಡ್ಕೋ. ನಮ್ಮ ಶ್ರೀನಿವಾಸನ ಬಗ್ಗೆ ನೀನು 100 ಕನಸು ಕಟ್ಕೊಂಡಿದ್ದೆ. ನಮ್ಮ ಮಗ ಈ ಸ್ಥಿತಿಯಲ್ಲಿದ್ದಾನೆ ಅಂತ ಗೊತ್ತಾದ್ಮೇಲೆ ನಿನ್ನ ಕನಸೆಲ್ಲ ನುಚ್ಚು 100 ಆಗಿದೆ ಅಲ್ವಾ? ಶ್ರೀನಿವಾಸನ್ಗೆ ಹೀಗಾಗಿರೋದ್ರಿಂದ ನಮಗೆಷ್ಟು ನೋವಾಗ್ತಿದೆಯೋ ಅಷ್ಟೇ ನೋವು ನಿನಗಾಗಿದೆ ಅಂತ ನಮ್ಗೆ ಗೊತ್ತು.
ಆಮೇಲೆ ಸುಮ್ಮನೆ ಸಮಾಧಾನ ಮಾಡಿ ಕೊನೆಗೆ ಹಿಂಗಾಯ್ತಪ್ಪ.